Janaki Nath Bose doesn't know me. Nanu PE school na principal Mr. Yange complain maadi avara son Subhash na education a school alli stop maadustini. ನಿಮಗೆ ಗೊತ್ತು ತಾನೆ ಸುಭಾಷ್ ಯಾವ ಪರಿವಾರದವನು ಅಂತ. ನನ್ನ ಕ್ಷಮಿಸಿ ಜಾನಕಿನಾಥ್ ಅವರೇ, ನಿಮ್ ಮಗನ ಬಗ್ಗೆ ಕೆಟ್ಟದಾಗಿ ಮಾತಾಡೋ ಅಂತ ಧೈರ್ಯ ನನಗೆ ಖಂಡಿತ ಇಲ್ಲ. ಈ ವಿಷಯ ನೆನಪಿರ್ಲಿ ಮುಕುಂದ್ ಅವರೇ. ಬಹಳ ಒಳ್ಳೇದಾಯ್ತು ಸರ್. ಆ ಮನುಷ್ಯ ತುಂಬಾ ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದ. ಏನಂತ ಗೊತ್ತಾ, ಅವನ ಪರಿವಾರದಲ್ಲಿ ಯಾರು ಇಂಥ ತಪ್ಪು ಮಾಡದೇ ಇಲ್ವಂತೆ. ಏನಾಯ್ತು ಸುಭಾಷ್, ಯಾಕೆ ಸುಮ್ಮನಿದ್ಯಾ? ಏನಾದ್ರೂ ಹೇಳ್ಬೇಕು ಅಂತಿದ್ಯಾ? ಅಮ್ಮ ನಾನು सतीश सद्य बंद्रल निमिब्रू नोडी ननक तुम्बा खुशी आयतु. ಬಹಳ ಯಶಸ್ಸಿಗಲಿ, ದೊಡ್ಡ ವ್ಯಕ್ತಿಯಾಗು, ಇದೇ ನನ್ನ ಆಶೀರ್ವಾದ. ಇದನ್ನೆಲ್ಲ ತಗೊಂಡು ಹೋಗಿ ಕೋಣೆ ಒಳಗೆ ಇಟ್ಬಿಡ್ತೀನಿ. ಹಾ ಆಯ್ತು, ತಗೊಂಡು ಹೋಗು. ನಡಿ ಶರತ್, ಸುಬಿ ನಿಮ್ಮಿಬ್ರಿಗೋಸ್ಕರನೇ ಕಾಯ್ತಿದ್ದಾನೆ. ಆ ಇರ್ಲಿ ಇರ್ಲಿ. ಅಮ್ಮ, ಶರತ್ ಇತ್ತೀಚೆಗೆ ಅಪ್ಪಾಜಿ ಹಾಗೆ ವಾದ ವಿವಾದನ ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದಾನೆ. ಹಾಗೆ ಆಗ್ಲಿ, ಸುಬಿಗೂ ನಾನು ಇದನ್ನೇ ಹೇಳ್ತಿರ್ತೀನಿ, ನೀನು ಶರತ್ ಅಣ್ಣ ಮತ್ತೆ ಸತೀಶ್ ಅಣ್ಣನ ಹಾಗೆ ಆಗ್ಬೇಕು ಅಂತ. ನಾನು ಸತೀಶ್ ಅಣ್ಣನ ಹಾಗೆ ಆಗೋಕಾಗುತ್ತಾ? ನಾಳೆ ಎಲ್ಲಾ ಸ್ವದೇಶಿಗಳು ಸಿಕ್ ಹಾಕೊಳ್ಳುವವರೆಗೂ ನೀನು ಸ್ಟ್ರಿಕ್ಟ್ ಆಗಿ ಸರ್ಚ್ ಮಾಡ್ತಿರೋ ಮುಖೌನ್. ನಾನು ಸರ್ಚ್ ಮಾಡ್ತಾನೆ ಇರ್ತೀನಿ ಸರ್. But we didn't find any gun. Illa sir. Nam kaige yav gunnu sikilla. Mukund, aa huduga nan kannige dust erji tap maadda. Ellarginta madlu avunige shikshe kodtini. Hagyagle sir. Mukund, neenu kooda nan jothe aa Subhash school ge barbeku. Subhash school ga sir? Alla sir. Nivalli Subhash na arrest maadtira? No, no. Not possible. ಆದ್ರೆ ಅವನಿಗೆ ಸೂಟಬಲ್ ಪನಿಶ್ಮೆಂಟ್ ಕೊಟ್ಟೆ ಕೊಡ್ತೀನಿ. ಸರಿಯಾಗಿ ಹೇಳಿದ್ರಿ ಸರ್. ಆನಂತ್ ಅನ್ನೋನಿಗೂ ಕಠಿಣವಾದ ಶಿಕ್ಷೆ ಕೊಡಬೇಕು. ನನಗೆ ಒಂದು ಸುದ್ದಿ ಬಂದಿದೆ, ಅವನೇ ಆ ಮೀಟಿಂಗ್ಗೆ ಲೀಡರ್ ಅಂತೆ. ಆ ಅನಂತ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಅವೆಲ್ಲರನ್ನು ಜೈಲ್ಗೆ ಹಾಕ್ತೀನಿ. ಕ್ಯಾಲ್ಕಟಾ ಎಂದ ವಿಷಯ ಬಂದಿದೆ, ಅಲ್ಲಿ ಅರವಿಂದ್ ಘೋಷ್ ನು ಅರೆಸ್ಟ್ ಮಾಡ್ತಾರಂತೆ ವೆರಿ ಸೂನ್. ಯಾರ್ಯಾರು ಬ್ರಿಟಿಷ್ ಗವರ್ಮೆಂಟ್ ಅಗೇನ್ಸ್ಟ್ ಮಾತಾಡ್ತಾರೋ ಅವರೆಲ್ರಿಗೂ ಪನಿಶ್ಮೆಂಟ್ ಸಿಗುತ್ತೆ. ಅಂಡ್ ದಟ್ ಅರವಿಂದ್ ಘೋಷ್ಗೆ ಎಲ್ರಿಗಿಂತ ಮೊದಲು. ಫಾರ್ ಶೋರ್. ಅಮ್ಮ ಸುಭಿ ಎಲ್ಲಿದ್ದಾನೆ? ಚೋಟು, ಈಗ ಅವ್ನ ಹಾಗೆಲ್ಲ ಕರಿಬೇಡ. ಸುಭಿ ನಾಚಿಕೆ ಪಟ್ಕೋತಾನೆ. ಈಗಿನ್ನು ಅವನು 10 ತಿಂಗಳ ಮಗು ಅಲ್ಲ, ಅವನನ್ನ ಕಂಕ್ಳಲ್ಲಿ ಎತ್ಕೊಂಡು ಓಡಾಡಕ್ಕೆ. ಇವತ್ತಿಗ ಅವನಿಗೆ 10 ವರ್ಷ ತುಂಬ್ತಿದೆ. ನಾನು ನೋಡ್ಬೇಕು ಅವನ್ ಹೇಗ್ ನಾಚ್ಕೋತಾನೆ ಅಂತ. ಏ ಚೋಟು, ಶರತಣ್ಣ ಅಂತೂ ಚಿಕ್ಕ ವಯಸ್ಸಲ್ಲಿ ಚೋಟು ಅಂತ ಕರಿತಿದ್ರಲ್ಲ, ಹಾಗೆ ಕರಿತಿದ್ದಾರೆ. ಅಯ್ಯೋ, ಯಾರು ಕೇಳಿಸ್ಕೊಂಡ್ಬಿಟ್ರೆ? ಜನ್ಮದಿನದ ಶುಭಾಶಯಗಳು ಚೋಟು. ಥ್ಯಾಂಕ್ ಯು ಶರತಣ್ಣ, ನಾನೀಗ ದೊಡ್ಡವನಾಗಿದ್ದೀನಿ. ಚೋಟು ಅಲ್ಲ, ಸುಭಿ. ಸರಿ, ಹಾಗಾದ್ರೆ ಈಗ ನಿನ್ನ ಸುಭಿ ಅಂತಾನೆ ಕರೀತೀನಿ. ಹುಟ್ಟು ಹಬ್ಬದ ಶುಭಾಶಯಗಳು ಸುಭಿ. ಥ್ಯಾಂಕ್ ಯು ಸತೀಶಣ್ಣ. ಮಾನುದಾ, ಮಾನುದಾ, ಅಡಿಗೆ ಭಟ್ರಿಗೆ ಹೇಳಿ ಇವ್ರಿಗೆ ತಿಂಡಿಗೆ ವ್ಯವಸ್ಥೆ ಮಾಡಿಸು. ಯಾಕೆ ಹೀಗ್ ಬೇಜಾರಲ್ಲಿದ್ಯಾ ಹೇಳು ಸುಭಿ. ಏನಾಯ್ತು, ಯಾಕೆ ಹೀಗಿದ್ಯಾ? ಇವತ್ ನೀನು ಹುಟ್ಟಿದ್ದಿನ ಅಲ್ವಾ? ಓ,
ಸುಭಿ ಪುಟ್ಟನ ಪ್ರೀತಿ ಅಣ್ಣ ತಡವಾಗಿ ಬಂದ ಅಂತಾನಾ? ಅದಕ್ಕೆ ಬೇಜಾರಾಗಿದೀಯಾ? ಹೌದಾ ಸುಭಿ, ನಾನು ಮತ್ತೆ ದೊಡ್ಡಣ್ಣ ನಿನ್ನೆ ರಾತ್ರಿನೇ ಬರ್ತಿದ್ವಿ. ಕಟಕ್ ತಲುಪೋ ಮುಂಚೆನೆ ಮಧ್ಯದಲ್ಲಿ ರೈಲ್ ನಿಲ್ಸ್ಬಿಟ್ರು. ಅಲ್ಲಿ ಪೊಲೀಸರು ಎಲ್ಲರನ್ನು ಚೆಕ್ ಮಾಡ್ತಿದ್ರು. ಅಲ್ಲ ಅಣ್ಣ, ಅವ್ರು ಯಾಕೆ ಮಾಡಬಾರ್ದು? ನಿನ್ನೆ ಜಾತ್ರೆ ಮೈದಾನದಲ್ಲಿ ಸ್ವದೇಶಿ ಜನರು ಸಭೆ ಮಾಡ್ತಾ ಇದ್ರು. ಆ ಸಭೆ ನೋಡೋಕೆ ನಮ್ ಸುಭಿನೂ ಹೋಗಿದ್ದ. ಅವ್ನ್ ವಾಪಸ್ ಬಂದ್ಮೇಲೆ ಏನೇನ್ ನಡೀತು ಅಂತ ಹೇಗ್ ಹೇಳಿ? ಸುಭಿ ಸ್ವದೇಶಿಗಳ ಸಭೆಗೆ ಹೋಗಿದ್ನ. ಇದೇನ್ ಹೇಳ್ತಿದ್ಯಾ? ಬೇಡದಿರೋ ವಿಷಯನ ಮಾತಾಡಿ ಸಮಯನ ವ್ಯರ್ಥ ಮಾಡ್ಕೋಬೇಡಿ. ಈಗ ಅವರಿಬ್ರು ವಿಶ್ರಾಂತಿ ತಗೊಳ್ಳಿ, ಮಾತ್ ಸಾಕು, ಒಳಗ್ ಹೋಗು. ಅಪ್ಪ ನೀವು ಹುಷಾರಲ್ವಾ? ಒಳ್ಳೇದಾಗ್ಲಿ, ಸುಖವಾಗಿರಿ. ಅಮ್ಮನ ಜೊತೆ ಮಾತಾಡಿದ್ರ? ಮಾತಾಡಿದ್ವಿ ಅಪ್ಪ. ಸರಿ, ಈಗ ನೀವಿಬ್ರು ನಿಮ್ಮ ಕೋಣೆಗೆ ಹೋಗಿ. ಅಪ್ಪ ನಂಗೆ ಆಶೀರ್ವಾದ ಮಾಡಲ್ವಾ? ಆಶೀರ್ವಾದ ಮಾಡ್ತಾ ಇದ್ದೀನಿ. ಕೀರ್ತಿವಂತನಾಗು, ಓದೋದ್ರಲ್ಲಿ ಜಾಣನಾಗು, ಹೆಸರು ಯಶಸ್ಸು ಖ್ಯಾತಿ ಎಲ್ಲ ಸಿಗ್ಲಿ ನಿನ್ಗೆ. ಆದ್ರೆ ನೆನ್ಪಿಟ್ಕೋ, ವಿದ್ಯಾರ್ಥಿಗಳಿಗೆ ಓದು ತಪಸ್ಸಿಗಿಂತ ಕಡಿಮೆನಲ್ಲ. ನಿನ್ ಗಮನನ ಬೇರೆ ಕಡೆ ಹರಿಯೋದಕ್ಕೆ ಬಿಡ್ಬೇಡ. ನಿನ್ ತಲೆನ ಎತ್ತಿ ಬದುಕು. ನೀವೆಲ್ಲ ವೆರಿ ಚೀಪ್ ಪೀಪಲ್, ನೀವೆಲ್ಲ ಹೇಡಿಗಳಷ್ಟೇ. ಭಾರತೀಯರನ್ನ ಹೇಡಿಗಳು ಅನ್ನೋ ರೈಟ್ಸ್ ನಿನಗಿಲ್ಲ. ದೊಡ್ಡಕ್ಕ ಹೇಳಿದ್ ನಿಜಾನ ಸುಭಿ? ನೀನ ಸ್ವದೇಶಿಗಳ ಸಭೆಗೆ ಹೋಗಿದ್ಯಾ? ಶರತ್, ನನಗೆ ಅರ್ಥನೇ ಆಗ್ತಾ ಇಲ್ಲ ಸುಭಿ, ಆ ಸಭೆಗೆ ಯಾಕೆ ಹೋಗಿದ್ದ ಅಂತ. ದಾರಿಲ್ ಬರುವ ಕೇಳಿಸ್ಕೊಂಡಿಲ್ವಾ ನೀನು ಆ ಸಭೆಗೆ ಅರವಿಂದ್ ಘೋಷ್ ಅವ್ರು ಬಂದಿದ್ರು ಅಂತ? ಅರವಿಂದ್ ಘೋಷ್ ಅವ್ರು ಬಂದಿದ್ರ? ಸುಭಿ ಮನಸ್ಸಲ್ಲಿ ಬದಲಾವಣೆ ಹೇಗ್ ಬಂತು? ಇದೇನಾದ್ರೂ ಅಪ್ಪಂ ಗೊತ್ತಾದ್ರೆ ತುಂಬಾ ತೊಂದರೆ ಆಗುತ್ತೆ. ಅಣ್ಣ ನೀವು ಚಿಂತೆ ಮಾಡಬೇಡಿ, ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಸುಭಿ, ನಿನಗೆಲ್ಲ ಗೊತ್ತಿದ್ದು ಹೋಗಿದ್ಯಾ? ಇಲ್ಲ, ಚಾಲ್ಸೆ ಇವನನ್ನ ಮೂರ್ಖನಾಗಿ ಮಾಡಿದ್ದು. ನಿಮಗ್ ಗೊತ್ತಾ, ಸುಬ್ಬಿದ್ರಲ್ಲಿ ಯಾವ ತಪ್ಪು ಇಲ್ಲ. ಚಾರ್ಲ್ಸ್ ಏನ್ ಮಾಡ್ದ ಅಂತ ನಾನ್ ಹೇಳ್ತೀನಿ. ನನಗ್ ಗೊತ್ತಿದೆ ನಿನ್ಗೆ ಓಡೋ ತಾಕತ್ ಇಲ್ಲ, ಸೋತ್ ಹೋಗ್ತೀಯ. ಚಾಲೆಂಜ್ ಒಪ್ಕೊಳ್ಳೋ ಮೊದ್ಲು ಥಿಂಕ್ ಅಬೌಟ್ ಇಟ್. ಯು ಲೂಸ್ ಅ ನೇಟಿವ್. ನಾನು ನೇಟಿವ್ ಅಂತ ಕೀಳಾಗಿ ನೋಡ್ಬೇಡ ಚಾರ್ಲ್ಸ್. ನಾವೆಲ್ರು ಬಂದು ನಿಮ್ಮನ್ನ ಸಿವಿಲೈಸ್ ಮಾಡಿದ್ದು, ನೀವೆಲ್ಲ ಹೆಡಿಗಳಷ್ಟೇ. ಕವರ್ಡ್ಸ್. ನೋಡು ಚಾರ್ಲ್ಸ್, ನಾನು ನಿನ್ ಜೊತೆ ಓಟ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಜಾತ್ರೆ ಮೈದಾನಕ್ಕೆ ಬರ್ತಿದ್ದೀನಿ. ಚಾರ್ಲ್ಸ್? ಈ ಚಾರ್ಲ್ಸ್ ಯಾರು ಸುಭಿ? ಯಾವ ಪರಿವಾರದ ಹುಡುಗ? ಚಾರ್ಲ್ಸ್ ಅಂದ್ರೆ ಪೊಲೀಸ್ ಆಫೀಸರ್ ರಿಚರ್ಡ್ಸನ್ ಅವ್ರ ಮಗನ. ಚಾರ್ಲ್ಸ್ ನನ್ನ ಹತ್ರ ಸುಳ್ಳು ಹೇಳಿದ್ದ, ಇಲ್ದಿದ್ರೆ ನಾನು ಅಲ್ಲಿಗೆ ಹೋಗ್ತಾ ಇರ್ಲಿಲ್ಲ. ನಾನು ನಿಂಗೆ ಮೊದಲೇ ಹೇಳಿದ್ದೆ ಚಾರ್ಲ್ಸ್ ಕೆಟ್ಟ ಹುಡುಗ ಅಂತ. ರೋನು, ನೀನೆಲ್ಲ ಪುಸ್ತಕಗಳನ್ನ ಯಾಕೆ ಹರಡ್ಕೊಂಡಿದ್ಯಾ? ನಾನು ಹೊರಟೆ, ಅಮ್ಮ ಕರೀತಿದ್ದಾಳೆ, ಬಂದೇಮ್ಮ. ಇಲ್ಲಿ ನೋಡು ಸುಭಿ, ಒಂದು ಮಾತನ್ನ ನೀನ್ ಸರಿಯಾಗಿ ಅರ್ಥ ಮಾಡ್ಕೋ. ಏನೆಲ್ಲ ಆಗಿದೆಯೋ ಯಾವುದೇ ಕಾರಣಕ್ಕೂ ಅದು ಇನ್ಮುಂದೆ ಆಗ್ಬಾರ್ದು. ಚಾರ್ಲ್ಸ್ ಜೊತೆ ಯಾವುದೇ ವಿಷಯದಲ್ಲೂ ಜಗಳ ಮಾಡಕ್ ಹೋಗ್ಬೇಡ. ಅವನ್ ನಿನಗೇನೇ ಹೇಳಿದ್ರು ನೀನ್ ಕೇಳಿಸ್ಕೊಂಡ್ರು ಕೇಳಿಸ್ಕೊಂಡಿಲ್ದೆ ಅವನ ಹಾಗೆ ಬಂದ್ಬಿಡು, ಸರಿನಾ? ಅಣ್ಣ ಹೇಳಿದ ಮಾತ್ ನಿನಗೆ ಇಷ್ಟ ಆಗ್ಲಿಲ್ಲ ಅಲ್ವಾ? ಯಾರಾದ್ರೂ ಭಾರತೀಯರನ್ನ ಹೇಡಿಗಳು ಅಂದ್ರೆ ಆಗ ನಾನು ಸುಮ್ಮನೆ ಇರ್ಬೇಕಾಗಿತ್ತ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಅನ್ಯಾಯದ ವಿರುದ್ಧ ಹೋರಾಡಲೇಬೇಕು. ಅನ್ಯಾಯ? ಅನ್ಯಾಯ ಅಂದ್ರೇನ್ ಶರತಣ್ಣ? ದುರ್ಬಲರ ಮೇಲೆ ದೌರ್ಜನ್ಯ ಮಾಡೋದೇ ಅನ್ಯಾಯ, ಸುಳ್ಳು ಹೇಳೋದು ಅನ್ಯಾಯ. ಯಾರ ಕೈಯಲ್ಲಿ ಶಕ್ತಿ ಇರುತ್ತೋ ಆ ಶಕ್ತಿನ ದುರುಪಯೋಗ ಮಾಡಿದ್ರೆ ಅದು ಅನ್ಯಾಯ. ಅದನ್ನೇ ಚಾರ್ಲ್ಸ್ ಮಾಡಿರೋದು. ನನಗೆಷ್ಟು ಗೊತ್ತಿದೆಯೋ ಅದರಿಂದ ನನಗೆ ಅರ್ಥ ಆಗಿರೋದೇನೆಂದ್ರೆ ನಿನ್ನೆ ಸಭೆಯಲ್ಲೂ ಅನ್ಯಾಯ ಆಗಿದೆ.
ಸರಿ ಅದನ್ನೆಲ್ಲ ಬಿಟ್ಟಾಕೋ, ಇವತ್ ನೀನ್ ಹುಟ್ಟದಬ್ಬ, ನಿನ್ ಉಡುಗೊರೆ ಬೇಡವಾ? ತಂದಿದ್ದೀರಾ? ತಗೋ ಇದನ್ನ, ಇದೇ ನಿನ್ ಉಡುಗೊರೆ. ಎ ಟೇಲ್ ಆಫ್ ಟೂ ಸಿಟೀಸ್, ಚಾರ್ಲ್ಸ್ ಡಿಕೆನ್ಸ್. ಎರಡು ಊರಿನ ಕತೆ. ಲಂಡನ್ ಮತ್ತೆ ಪ್ಯಾರಿಸ್ ಕತೆ. ಈ ಪುಸ್ತಕನ ಫ್ರಾನ್ಸ್ನ ಕ್ರಾಂತಿಯ ಸಮಯದಲ್ಲಿ ಬರೆದಿರೋದು. ಅನ್ಯಾಯದ ವಿರುದ್ಧ ಕೆಲವರು ಹೋರಾಡಿದ್ರು, ನಾವು ಹೋರಾಡ್ತೀವಿ. ಫ್ರಾನ್ಸಿನ ಕ್ರಾಂತಿ. ಕ್ರಾಂತಿ ಅಂದ್ರೇನ್ ಶರತ್ತಣ್ಣ? ಕ್ರಾಂತಿ. ಇದೇನೆ ಕ್ರಾಂತಿ. ನಮ್ಮ ಪಾಲಿಗೆ ಕ್ರಾಂತಿಯ ಅರ್ಥ ವಂದೇ ಮಾತರಂ. ಇವತ್ತಿಂದ ನಾವೆಲ್ಲರೂ ವಿದೇಶಿ ವಸ್ತುನ ತ್ಯಾಗ ಮಾಡ್ತೀವಿ. ನೀವೆಲ್ಲರೂ ಮುಂದೆ ಬನ್ನಿ, ಹಾಗೆ ಎದೆ ಮೇಲೆ ಕೈ ಇಟ್ಟು ಹೇಳಿ, ವಂದೇ ಮಾತರಂ. ಶರತಣ್ಣ, ರಾಖಿ ಅರ್ಥನು ಕ್ರಾಂತಿನ? ಇದೆಲ್ ಸಿಕ್ತು ನಿಂಗೆ? ಜಾತ್ರೆ ಮೈದಾನದಲ್ಲಿ. ಇದನ್ ಯಾರಿಗೂ ತೋರಿಸ್ಬೇಡ ಸುಬಿ. ಇನ್ನೊಂದ್ ಮಾತು, ಜಾತ್ರೆ ಮೈದಾನದ ವಿಷಯ ಮನೆಯಲ್ಲಿ ಮಾತಾಡಬೇಡ. ಅಪ್ಪಂಗ್ ಗೊತ್ತಾದ್ರೆ ಕೋಪ ಮಾಡ್ಕೋತಾರೆ, ಮತ್ತೆ ದೊಡ್ಡಪ್ಪ ಕೂಡ. ನಿಮ್ಗೊಂದ್ ವಿಷಯ ಗೊತ್ತಾ? ನೆನ್ನೆ ಜಾತ್ರೆ ಮೈದಾನದಲ್ಲಿ ಗೀತೆ ಹಾಡ್ತಿದ್ರು, ಅಲ್ಲಿ ಬೆಂಕಿ ಹಾಕಿ ಏನ್ ಹೇಳ್ತಿದ್ರು ಗೊತ್ತಾ? ವಿದೇಶಿ ವಸ್ತುನ ಸುಟಾಕಿ ಅಂದ್ರು. ಮತ್ತೆ ಶರತಣ್ಣ, ನೆನ್ನೆ ಜಾತ್ರೆ ಮೈದಾನದಲ್ಲಿ ಗಲಾಟೆ ಆಯ್ತು. ಅಲ್ಲಿರೋ ಜನರು ಯಾವ್ದೇ ತಪ್ಪು ಮಾಡ್ಲಿಲ್ಲ, ಆದ್ರೂ ಪೊಲೀಸರು ಎಲ್ಲಾರ್ಗೂ ಹೊಡಿತಾ ಇದ್ರು. ಇದು ಅನ್ಯಾಯ ಅಲ್ವಾ? ಖಂಡಿತವಾಗ್ಲೂ ಅನ್ಯಾಯ. ಇದು ದೊಡ್ಡ ಅನ್ಯಾಯ. ಶರತ್, ನೀನಿನ್ನು ಇಲ್ಲೇ ಇದೀಯಾ? ಅಲ್ಲಿ ಅಮ್ಮ. ಇದೇನ್ ಶರತ್, ನೀನ್ ಯಾಕಿದ್ದೀನ್ ತಂದೆ? ಅಯ್ಯೋ ದೇವ್ರೆ, ಇದನ್ ಯಾರಾದ್ರೂ ನೋಡಿದ್ರೆ ತುಂಬಾ ದೊಡ್ಡ ಸಮಸ್ಯೆ ಆಗತ್ತೆ. ಬೇಗ ಇದನ್ನ ಬಚ್ಚಿಡು. ತಗೋ ಇದನ್ನ ಬಚ್ಚಿಡು. ಅಣ್ಣನ್ ಕೈಯಲ್ಲಿರೋದು ಪೇಪರ್ ತಾನೆ? ಪೇಪರ್ ನೋಡಿದ್ರೆ ಸಮಸ್ಯೆ ಆಗುತ್ತಾ? ಪೊಲೀಸರು ಏನ್ ಮಾಡ್ತಿದ್ದಾರೆ? ಎಲ್ಲರನ್ನು ಬಂಧಿಸ್ಬಿಟ್ರ? ಅನಂತ್ ಅವರು, ಅನಂತ್ ಅವ್ರು ಎಲ್ಲಿದ್ದಾರೆ? ಅವರು ಸಿಕ್ಕಾಕೊಂಡ್ಬಿಟ್ರ? ಇಲ್ಲ, ಅವ್ರು ತಪ್ಪಿಸ್ಕೊಂಡಿರ್ತಾರೆ. ಅನು ಚಿಕ್ಕಮ್ಮ ಇಲ್ಲೇನ್ ಮಾಡ್ತಿದ್ದಾರೆ? ಅನು ಚಿಕ್ಕಮ್ಮ. ಸುಬಿ, ನೀನ್ ಇಲ್ಲಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಯಾರಿಗೂ ಹೇಳಲ್ಲ ತಾನೆ, ಈ ಸಮಯದಲ್ಲಿ ಸನ್ಯಾಸಿಗಳು ಬೈರಾಗಿಗಳು ಹೋಗ್ತಾ ಇರ್ತಾರೆ, ಅವ್ರಿಗೆ ಕಾಸು ಕೊಡೋಣ ಅಂತ ಇಲ್ಲಿಗೆ ಬಂದೆ. ನೆನ್ನೆ ಫಕೀರ್ ಬಾಬಾ ಕೊಟ್ನಲ್ಲ ಹಾಗೆ. ಸುಬಿ,
ಫಕೀರ್ ಬಾಬಾ ಯಾವ ಪರಿಸ್ಥಿತಿಯಲ್ಲಿದ್ದಾರೋ ನನಗೂ ಗೊತ್ತಾಗ್ತಾ ಇಲ್ಲ. ಅನುಚಿಕಮ್ಮ, ಅನುಚಿಕಮ್ಮ, ನೀವ್ ಯಾಕೆ ಹೇಳ್ತಿದ್ದೀರಾ? ನಮ್ ಸಾಹೇಬ್ರು ಹೇಳ್ತಾ ಇದ್ರು ಆ ಹುಡುಗ ಏನಾದರೂ ಸಿಕ್ಕಿಬಿಟ್ರೆ ಅವನಿಗೆ ಕಠಿಣವಾದ ಶಿಕ್ಷೆ ಕೊಡ್ತಾರಂತೆ. ಅವರೀಗ ನಂಗೆ ಶಿಕ್ಷೆ ಕೊಡ್ತಾರಾ? ಸುಭಿ, ನನಗೆ ಗೊತ್ತಿತ್ತು ನೀನು ಇಲ್ಲೇ ಇರ್ತೀಯ ಅಂತ. ನೀನು ಇಲ್ಲೇನ್ ಮಾಡ್ತಿದ್ಯ? ದುರ್ಬೀನ್ ಇದೆಲ್ಲಿಂದ ಸಿಕ್ತ ನಿಂಗೆ? ಏನ್ ನೋಡ್ತಾ ಇದ್ದೆ ನೀನಿಲ್ಲಿ? ಏನಾಯ್ತು ಸುಭಿ, ನನಗ್ ನಿಜ ಹೇಳು, ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ಯ? ಶರತ್ ಅಣ್ಣಂಗೆಲ್ಲ ಹೇಳ್ಬಿಡ್ಲ? ಶರತ್ ಅಣ್ಣ, ರಿಚರ್ಡ್ಸನ್ ಸಾಹೇಬ್ರ ಕಣ್ಗೆ ನಾನೇ ಮಣ್ಣರ್ಚಿದ್ದು. ಏನ್ ಹೇಳ್ತಿದ್ಯಾ ಸುಭಿ? ನೀನ್ ಯಾಕೆ ಹಾಗೆ ಮಾಡ್ದೆ? ನಾನೇನ್ ಬೇಕು ಅಂತ ಮಾಡ್ಲಿಲ್ಲ ಶರತ್ ಅಣ್ಣ. ಅಬ್ದುಲ್ ಕಾಕ, ಶರತ್ ಅಣ್ಣ, ಅಬ್ದುಲ್ ಕಾಕನ ಕಾಪಾಡೋದಿಕ್ ನಾನು ಹೀಗ್ ಮಾಡಿದ್ದು ಅನ್ಯಾಯನ? ಈ ವಿಷಯ ಎಲ್ರಿಗೂ ಗೊತ್ತಾಗಿದೆ. ಎಂಥೆಂಥ ಹೋರಾಟಗಾರಿಗೂ ಮಾಡೋಕ್ಕಾಗ್ದಿರೋದನ್ನ ಒಬ್ಬ ಚಿಕ್ಕ ಹುಡುಗ ಮಾಡ್ದ ಅಂತ ಕೇಳಿ ನನಗೆ ಖುಷಿಯಾಗಿತ್ತು. ಆದರೆ ಈಗ ನನಗೆ ತುಂಬ ಭಯ ಆಗ್ತಿದೆ. ಆ ಹುಡುಗ ನೀನೇನ ಸುಭಿ? ಈ ವಿಷಯ ಮನೇಲಿ ಯಾರಿಗಾದ್ರೂ ಗೊತ್ತಾ? ಇಲ್ಲ. ಹೇಳಿ, ಮಾತಾಡಿ ಅಣ್ಣ. ಅಬ್ದುಲ್ ಕಾಕನ ಕಾಪಾಡಿದ್ದು ನಾನು ಮಾಡಿರೋ ಅನ್ಯಾಯನ? ಖಂಡಿತ ಇಲ್ಲ. ಯಾರಿಗಾದ್ರೂ ಈ ವಿಷಯ ಗೊತ್ತಾಗಿ ನಿನ್ನ ಹತ್ರ ಕೇಳಿದ್ರೆ ಅಬ್ದುಲ್ ಕಾಕನ ಕಾಪಾಡೋದಕ್ಕಾಗಿ ನಾನು ಮಣ್ಣೆರ್ಚೋದು ಅನಿವಾರ್ಯ ಆಗಿತ್ತು ಅಂತ ಹೇಳ್ಬೇಕು. ಗೊತ್ತಿಲ್ಲದೆ ಸಾಹೇಬ್ರ ಕಣ್ಣಿಗೆ ಬಿತ್ತು ಅಂತ ಹೇಳ್ಬೇಕು. ಹಾಗೇನೆ ಆಗಿದ್ದು ಶರತ್ ಅಣ್ಣ, ನಾನೇ ಮಣ್ಣೆರ್ಚಿದ್ದು ಅವ್ರ ಕಣ್ಣಿಗೆ. ನಾನೇ ಮಣ್ಣೆರ್ಚಿದ್ದು ಮತ್ತೆ ನಾನೇ ಅಬ್ದುಲ್ ಕಾಕನ ಕಾಪಾಡೋದಕ್ಕಾಗಿ ಮಣ್ಣೆರ್ಚಿದ್ದು, ಇವೆರಡರಲ್ಲೂ ಬಹಳ ವ್ಯತ್ಯಾಸ ಇದೆ. ಎರಡು ನಿಜಾನೇ, ಆದ್ರೆ ನಿಜಾನ ಯಾವ ರೀತಿ ಹೇಳ್ಬೇಕು ಅನ್ನೋದನ್ನ ಕಲಿಯುವ ಅವಶ್ಯಕತೆ ಇದೆ. ಈಗ ನಡಿ, ಅಪ್ಪ ಕರೀತಾ ಇದ್ದಾರೆ. ಅಪ್ಪನ? ಅಪ್ಪ ಯಾಕೆ ಕರೀತಿದ್ದಾರೆ? ನೀನು ಭಯ ಪಡ್ತಿದ್ಯಾ? ಭಯ ಪಡೋದ್ರಿಂದ ಏನೂ ಆಗಲ್ಲ ಸುಭಿ. ನೀನು ಯಾವ ಅಗ್ನಿಯುಗದಲ್ಲಿ ಹುಟ್ಟಿದೆಯೋ ಈ ಯುಗದಲ್ಲಿ ಭಯ ಪಟ್ರೆ ಸತ್ತ ಹಾಗೆ. ಯಾರಿಗೂ ಭಯ ಪಡಬೇಡ ಸುಭಾಷ್, ಯಾರಿಗೂನು. ಶರತಣ್ಣ, ಅಗ್ನಿಯುಗ ಅಂದ್ರೇನು? ಯಾವ ಯುಗದಲ್ಲಿ ಮನುಷ್ಯ ಬೆಂಕಿಗೆ ಹಾರೋದಕ್ಕೂ ಹೆದರಲ್ವೋ, ಯಾವ ಯುಗದಲ್ಲಿ ಜನರು ಎದೆಲಿ ಬೆಂಕಿ ಇಟ್ಕೊಂಡು ಬದುಕ್ತಿದಾರೋ, ಲಾರ್ಡ್ ಕರ್ಸನ್ ಯಾವತ್ತು ಬಂಗಾಳದ ವಿಭಜನೆ ಮಾಡಿದ್ನೋ, ಆ ದಿನದಿಂದ ಈ ಅಗ್ನಿಯುಗದ ಪ್ರಾರಂಭ ಆಯ್ತು. ಜನರು ಯಾವುದೇ ಸ್ಥಿತಿಯಲ್ಲೂ ಬಂಗಾಳದ ವಿಭಜನೆ ಆಗಕ್ ಬಿಡೋದಿಲ್ಲ. ಗೀತೆಗಳನ್ನ ಹಾಡ್ತಾ ಕ್ರಾಂತಿ ಮಾಡ್ತಾ ಇದನ್ನ ವಿರೋಧಿಸ್ತಿದ್ದಾರೆ. ನಾ ನಿಮ್ಗೊಂದ್ ವಿಷಯ ಹೇಳ್ಬೇಕಾಗಿತ್ತು. ಏನ್ ವಿಷಯ ಜಾನಕಿ? ಅಪ್ಪದು. ಓ ಕ್ಷಮ್ಸಿ, ನೀವು ಮಾತಾಡ್ತಾ ಇದ್ದಿದ್ದು ನನ್ ಗಮನಿಸ್ಲಿಲ್ಲ, ನಾನು ಆಮೇಲೆ ಬರ್ತೀನಿ. ಇಲ್ಲ ಇಲ್ಲ ಸತೀಶ್, ಅಣ್ಣ ಇದೇ ಕೊಣ್ಣಲ್ಲಿದ್ದಾರೆ, ಅದಕ್ಕೋಸ್ಕರ ನಾನ್ ನಿನ್ನ ಶರತ್ನ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದು. ಶರತ್ ಎಲ್ಲಿ? ಓ ಬಂದ್ಬಿಟ್ಟ. ಶರತ್ ಬಾಬಾ, ಸುಭಿ ಬಾ. ಅಣ್ಣ ನಿಮ್ಗೆ ಈ ವಿಷಯ ಗೊತ್ತಿರೋದೆ, ಶ್ರೀ ದಿವ್ಯೇಂದ್ರ ಲಾಲ್ ರಾಯ್ ತಮ್ಮ ಆಫೀಸಿನ ಕೆಲಸಕ್ಕಾಗಿ ಪೂರಿಗೆ ಬಂದಿದ್ರು. ಅವ್ರು ಇವತ್ತು ಕಟಕಿಗೆ ಬರ್ತಾ ಇದ್ದಾರೆ. ಅವ್ರನ್ನ ನಾನಿವತ್ತು ನಮ್ಮನೆಗೆ ಬರಕ್ ಹೇಳಿದ್ದೀನಿ. ಶ್ರೀ ದ್ವಿಜೇಂದ್ರ ಲಾಲ್ ರಾಯ್ ಅವ್ರು ಬರ್ತಿದ್ದಾರಾ?
ಜಾನಕಿ, ನನಗೆ ಗೊತ್ತು ಅವ್ರು ನಿನಗೆ ತುಂಬಾ ಪರಿಚಿತರು ಅಂತ. ಆದ್ರೆ ಶ್ರೀ ದ್ವಿಜೇಂದ್ರಲಾಲ್ ರಾಯ್ ಅವರಂತೂ ಸ್ವಲ್ಪ ಜಾಸ್ತಿನೇ ಸ್ವದೇಶಿ ಮನೋಧರ್ಮ ಪಾಲಿಸ್ತಾರಲ್ವಾ? ಸ್ವದೇಶಿ ಇದ್ರರ್ಥ ಈಗ ಬರ್ತಿರೋರು ಜಾತ್ರೆ ಮೈದಾನದಲ್ಲಿ ಇರೋರ್ ತರನೇ ಇರ್ತಾರ? ನೀವ್ ಹೇಳ್ತಿರೋ ಸರಿನೇ ಅಣ್ಣ. ಆದ್ರೆ ಶ್ರೀ ದ್ವಿಜೇಂದ್ರಲಾಲ್ ರಾಯ್ ಅಂಥವ್ರು ಅಪರೂಪ. ಮೇಲಿಂದ ಅವ್ರು ನಂಗೆ ತುಂಬಾ ಆಪ್ತರು. ಅವರನ್ನ ಆಮಂತ್ರಣ ಮಾಡಿರೋದು ಸರ್ಕಾರದ ವಿರೋಧ ಕಟ್ಕೊಂಡ ಹಾಗೆ. ನಮ್ಮ ಮನೆತನಕ್ಕೆ ಒಳ್ಳೆ ಹೆಸರಿದೆ ಜಾನಕಿ, ಅದಕ್ಕೋಸ್ಕರನೇ ಬ್ರಿಟಿಷ್ ಅವರು ನಮಗೆ ಗೌರವ ಕೊಡೋದು. ಅದೇ ಕಾರಣಕ್ಕೆ ಬ್ರಿಟಿಷ್ ಅವರು ನಿನ್ನನ್ನ ಕಟಕ್ ಮುನ್ಸಿಪಾಲ್ಟಿಯ ಮೊದಲ ಸಭಾಪತಿ ಮಾಡಿರೋದು ತಿಳ್ಕೋ. ಇನ್ನು ದ್ವಿಜೇಂದ್ರಲಾಲ್ ರಾಯ್ ಬಗ್ಗೆ ನಿನಗ್ ಚೆನ್ನಾಗ್ ಗೊತ್ತಿದೆ. ಸರ್ಕಾರನ ಅವರು ಯಾವಾಗ್ಲೂ ವಿರೋಧಿಸ್ತಾನೆ ಇರ್ತಾರೆ. 1890 ಏನಾಯ್ತು ಅಂತ ನಿನಗ್ ಗೊತ್ತು ತಾನೆ? ಗೊತ್ತಿದೆ. ರೈತರಿಗೆ ಜಮೀನಿನ ಅಧಿಕಾರ ಕೊಡಿಸೋದಕ್ಕೆ ಅವರು ಗವರ್ನರ್ ಜೊತೆ ಚರ್ಚೆ ಮಾಡೋದಕ್ಕೆ ಅನುಮತಿನ ಕೇಳಿದ್ರು. ಚರ್ಚೆ ಮಾಡ್ಲಿಲ್ಲ, ಅಶಾಂತಿ ಹುಟ್ಟಿಸಿದ್ರು. ರೈತರಿಗೋಸ್ಕರ ಗವರ್ನರ್ ಜೊತೆನೆ ಜಗಳ ಮಾಡಿದ್ರು. ದೊಡ್ಡಪ್ಪ, ಸುಭಿಗೆ ಅವ್ರ ಬಗ್ಗೆ ಏನೇನು ಗೊತ್ತಿಲ್ಲ. ಸುಭಿ, ದ್ವಿಜೇಂದ್ರಲಾಲ್ ರಾಯ್ ಅವರು ಗೀತೆಗಾರ, ಸಾಕಷ್ಟು ಗೀತೆಗಳ ರಚನೆ ಮಾಡಿದ್ದಾರೆ. ಅದನ್ನೆಲ್ಲ ಸುಭಿಗೆ ಹೇಳಕ್ ಹೋಗ್ಬೇಡ. ಅವರ ಅಧ್ಯಯನ, ಅವರ ಜ್ಞಾನ ಇದೆಲ್ಲದರ ಬಗ್ಗೆ ತಿಳ್ಕೋ ಸುಭಿ. ಅವರ ಗೀತೆಗಳ ಬಗ್ಗೆ ತಿಳ್ಕೊಳ್ದೆ ಇರೋದೆ ಒಳ್ಳೇದು. ಅವರ ಗೀತೆಗಳ ಸಾಲುಗಳನ್ನ ಕೇಳ್ತಾ ಇದ್ರೆ ಅವರು ಬ್ರಿಟಿಷರ ವಿರುದ್ಧ ಮಾತಾಡ್ತಿದ್ದಾರೆ ಅನ್ಸುತ್ತೆ. ಆ ಎಲ್ಲ ಗೀತೆಗಳು ಮರ್ತೋಯ್ತಾ? ಬಾಯಿ ಬಂದಿದ್ದೆಲ್ಲ ಬರೆದಿದ್ದಾರೆ. ಏನದು? ನಿನ್ನ ಕಣ್ಣು ಒಣಗಿತೇಕೆ, ನಿನ್ನ ಕೇಶ ಕೆದರಿತೇಕೆ, ಈ ಧೂಳಿನಲ್ಲಿ ತಾಯಿ ಏಕೆ, ಈ ನಿನ್ನ ಬಟ್ಟೆ ಹರಿದಿತೇಕೆ? ಈ ರೀತಿ ಗೀತೆಗಳು ಶರತ್ತರ ಹುಡುಗರ ತಲೆ ಕೆಡಿಸೋದಿಲ್ವಾ ಹೇಳು ಜಾನಕಿ. ಇದನ್ನೆಲ್ಲ ಅವರು ತಮ್ಮ ದೇಶ ಪ್ರೇಮಕ್ಕಾಗಿ ಬರೆದಿದ್ದು ದೊಡ್ಡಪ್ಪ. ದೇಶನ ಪ್ರೀತಿ ಮಾಡೋದು, ದೇಶವಾಸಿಗಳನ್ನ ಪ್ರೀತಿ ಮಾಡೋದು ಅಪರಾಧನ. ಕೋಲ್ಕತ್ತಾದಲ್ಲಿದ್ದು ಇಂಥದ್ದನ್ನೇ ಕಲ್ತಿರೋದಾ ನೀನು? ಇಲ್ಲ ಇಲ್ಲ ದೊಡ್ಡಪ್ಪ, ಶರತ್ ಇಡೀ ದಿನ ಓದ್ತಾ ಇರ್ತಾನೆ. ಅವನು ಈ ತರದ ವಿಷಯದಿಂದ ದೂರ ಇರ್ತಾನೆ. ಯಾವುದೇ ರಾಜಕೀಯದ ವಿಷಯ ಮಾತಾಡೋ ಹಾಗಿಲ್ಲ. ಅವರು ಗೌರವಯುತ ಬುದ್ಧಿವಂತ ವ್ಯಕ್ತಿ. ಸಂಜೆ ನಮ್ಮ ಪರಿವಾರದ ಔತಣಕೂಟ ಮಾತ್ರ ಆಗಿರ್ಲಿ ಅಷ್ಟೇ. ಹಾಗೆ ಆಗ್ಲಿ ಅಣ್ಣ. ದ್ವಿಜೇಂದ್ರ ಲಾಲ್ ರಾಯ್ ಅವ್ರ ಗೀತೆಗಳಲ್ಲಿ ದೊಡ್ಡಪ್ಪಂಗೆ ಕೋಪ ಬರೋಂಥದ್ದು ಏನಿದೆ? ಸರ್, ನಾವೊಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ನಮ್ಮ ಸಾಹೇಬ್ರು ಹೇಳೋದಕ್ಕಿಂತ ನಾನು ಹೇಳೋದೇ ಒಳ್ಳೇದು. ನಿನ್ನೆ ದಿವಸ ನಿಮ್ಮ ಸ್ಕೂಲಿನ ಒಬ್ಬ ಹುಡುಗ ರಿಚರ್ಡ್ಸನ್ ಸಾಹೇಬ್ರಿಗೆ ಅವಮಾನ ಮಾಡಿದ್ದಾನೆ, ಬ್ರಿಟಿಷ್ ಅಧಿಕಾರನೇ ತಿರಸ್ಕರಿಸಿದ್ದಾನೆ. ವಾಟ್ ಆರ್ ಯು ಸೇಯಿಂಗ್ ಮಿಸ್ಟರ್ ಮೋಕುಂದ್? ನಿಮ್ಮ ಈ ಕಂಪ್ಲೇಂಟ್ ಯಾರ ಅಗೇನ್ಸ್ಟ್ ಆಗಿದೆ? ಸುಭಾಷ್ ಚಂದ್ರ ಬೋಸ್. ವಾಟ್? ಸುಭಾಷ್ ಚಂದ್ರ ಬೋಸ್? ಬನ್ನಿ ಬನ್ನಿ ದ್ವಿಜೇಂದ್ರ ಅವರೇ. ದ್ವಿಜೇಂದ್ರ ಅವರೇ, ಇವನೇ ಸುಭಾಷ್, ನನ್ನ ಕಿರಿಯ ಮಗ. ಇವತ್ತು ಇವನ 10ನೇ ಜನ್ಮದಿನ. ನೀವು ಇವನಿಗೆ ಆಶೀರ್ವಾದ ಮಾಡಬೇಕು ದ್ವಿಜೇಂದ್ರ ಅವರೇ. ನಿಮ್ಮ ಜ್ಞಾನ, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಆದರ್ಶದ ಒಂದು ಭಾಗ ಆದರೂ ಇವನಿಗೆ ಸಿಗಲಿ. ಸುಭಾಷ್ ಚಂದ್ರ ಬೋಸ್, ನಿನಗೆ ಒಳ್ಳೇದಾಗ್ಲಿ ಸುಭಾಷ್. ದೊಡ್ಡವನಾಗು, ಜ್ಞಾನಿಯಾಗು, ಪ್ರಾಮಾಣಿಕನಾಗು, ಈ ದೇಶದ ಮಾತೆಗೆ ಒಬ್ಬ ಒಳ್ಳೆ ಪ್ರಜೆಯಾಗು, ಒಬ್ಬ ಒಳ್ಳೆ ವ್ಯಕ್ತಿಯಾಗು. ನಿನ್ನೆ ಕಟಕದಲ್ಲಿ ಬಹಳ ಅಶಾಂತಿ ಇತ್ತಂತೆ. ಇದು ಯೋಚಿಸಬೇಕಾದ ವಿಷಯ. ವಿಜೇಂದ್ರ ಅವರೇ, ಇತ್ತೀಚೆಗೆ ಎಲ್ಲ ಕಡೆ ಇಂಥ ಅಶಾಂತಿನೇ ತುಂಬಿಕೊಂಡ್ಬಿಟ್ಟಿದೆ. ನೀನೇನಾದರೂ ವಿಜೇಂದ್ರ ಅವ್ರ ಹತ್ರ ಕೇಳಬೇಕಿತ್ತ? ಹಾ, ಕೇಳು. ಶರತ್ ಅಣ್ಣ ಹೇಳ್ತಿದ್ರು ನೀವು ತುಂಬಾ ಚೆನ್ನಾಗಿ ಗೀತೆಗಳನ್ನ ಬರೀತೀರಾ ಅಂತ. ಇದಕ್ಕೋಸ್ಕರನೇ ನಾನು ಶರತ್ಗೆ ಸುಮ್ಮನೆ ಇರುವಂತಿದ್ದು. ಗೀತೆಗಳನ್ನ ನೀವ್ ಹೇಗ್ ಬರೀತೀರಾ? ನಾನು ನಿನ್ನ ಹಾಗೆ ಚಿಕ್ಕವನಿದ್ದಾಗ ಸಂಗೀತ ಕೇಳ್ತಾ ಇದ್ದೆ.
ಅದರಲ್ಲೇ ನಾನು ಮುಳುಗೋಗ್ತಾ ಇದ್ದೆ. ಹಾಗೆ ನನ್ನ ತಲೆಲೇನಾದರೂ ಸಾಲುಗಳು ಹೊಳೆದಾಗ ಅದನ್ನು ನಾನು ಹಾಡ್ತಾ ಇದ್ದೆ. ಚಿಕ್ಕ ವಯಸ್ಸಲ್ಲಿದ್ದಾಗಲೇ ನಾನು ನನ್ನ ತಂದೆನ ನೋಡಿ ಗೀತೆಗಳನ್ನು ಬರೆಯೋದಕ್ಕೆ ಕಲ್ತು ಬಿಟ್ಟಿದ್ದೆ. ದಿಲೀಪ್, ಇವತ್ತು ಸುಭಾಷನ ಜನ್ಮದಿನ. ಇತ್ತೀಚೆಗೆ ನೀನೊಂದು ಗೀತೆ ಹಾಡ್ತಾ ಇದ್ದೀಯಲ್ಲ, ಆ ಗೀತೆನ ಹಾಡ್ತೀಯಾ? ಸುಭಾಷನ ಜನ್ಮದಿನಕ್ಕೆ ಅದು ಉಡುಗೊರೆಯಾಗಲಿ. ನೀವು ಸುಭಾಷ್ಗೆ ಆ ಗೀತೆನೆ ಉಡುಗೊರೆ ಹಾಕೊಡ್ತೀರಾ? ಸುಭಾಷ್ ಎಷ್ಟೇ ಚಿಕ್ಕವನಾಗಿದ್ರು ಸಹ ಅವನಿಗೆ ಕಲಿಬೇಕು ಅನ್ನೋ ಆಸಕ್ತಿ ಇದೆ. ಅದಕ್ಕೆ ನಾನು ಗೌರವ ಕೊಡ್ತೀನಿ. ಸುಭಾಷ್, ನಿನಗೇನಾದ್ರೂ ಈ ಗೀತೆ ಇಷ್ಟ ಆದ್ರೆ ನಿನ್ನ ಗೆಳೆಯರಿಗೂ ಸ್ಕೂಲಲ್ಲಿ ಹೇಳ್ಕೊಡು. ಸ್ಕೂಲ್ ಸ್ಕೂಲ್ಗೆ ಹೋದ್ಮೇಲೆ ಏನಾಗುತ್ತೋ? ಚಾರ್ಲ್ಸ್ ಅವ್ರ ಅಪ್ಪಂಗೆ ನಾಣೆ ಮರಣರ್ಚಿದ್ದು ಅನ್ನೋ ವಿಷಯ ಗೊತ್ತಾಗಿರುತ್ತಾ? ನನಗೆ ಎಲ್ಲ ಗೊತ್ತಿದೆ. ಐ ನೋ ಎವ್ರಿಥಿಂಗ್ ಮಿಸ್ಟರ್ ಯಾಂಗ್. ಎಸ್ ಸರ್. ಸುಭಾಷ್ ಚಂದ್ರ ಬೋಸ್, ಸನ್ ಆಫ್ ಜಾನಕಿನಾಥ್ ಬೋಸ್, ಇಸ್ ದಿ ಕಲ್ಪ್ರಿಟ್. ಸರ್, ನಾವೇ ಖುದ್ದಾಗಿ ನೋಡಿದೀವಿ. ಆ ಸುಭಾಷ್ ಜಾತ್ರೆ ಮೈದಾನದಲ್ಲಿ ರಿಚರ್ಡ್ಸನ್ ಸಾಹೇಬರ ಕಣ್ಣಿಗೆ ಮಣ್ಣೆರಚಿ ಓಡೋದ. Impossible. What are you saying, Mr. Mukund? Subhash is a very good student. He's a decent boy and very obedient. So what do you mean? We are lying? Oh no, come on Mr. Richardson. I'm not saying that you're lying. Nan heltiro artha adalla. Sir, Subhash na mugda mukha nodi mosa hogbedi. Swadeshigalu innocent aagi behave madodralli jaanru. Ivarellaru sul heltare. Subhashu antavane. Sahebra kannige avane mannirchitu. Ish helidmelu neevu Mr. Young. ನಾನು ಬ್ಯಾಪ್ಟಿಸ್ಟ್ ಮಿಷನ್ ಜೊತೆ ಮಾತಾಡಿ ನಿಮ್ಮ ಗ್ರ್ಯಾಂಟ್ ನ ಬಂದ್ ಮಾಡಿಸ್ತೀನಿ. ಓ ಮೈ ಗಾಡ್, ನೋಡ್ತೀನಿ ನೀವು ಈ ಸ್ಕೂಲ್ ನ ಹೇಗ್ ನಡೆಸ್ತೀರಾ ಅಂತ. ನೋ ನೋ ನೋ, ಪ್ಲೀಸ್ ಮಿಸ್ಟರ್ ರಿಚರ್ಡ್ಸನ್, ಪ್ಲೀಸ್ ಲಿಸನ್ ಟು ಮೀ ಪ್ಲೀಸ್. ಲುಕ್ ಮಿಸ್ಟರ್ ಯಾಂಗ್, ನೀವೇ ಯೋಚನೆ ಮಾಡಿ. ನಿಮ್ಮ ಗ್ರ್ಯಾಂಟ್ ಕ್ಯಾನ್ಸಲ್ ಆಗಬಾರ್ದು ಅಂದ್ರೆ ಸುಭಾಷ್ ನ ಸ್ಕೂಲ್ ಇಂದ ರಸ್ಟಿಕೇಟ್ ಮಾಡಬೇಕು. ಕಣ್ಣೀರು ಒರೆಸ್ಕೋ. ಈ ಕಣ್ಣೀರು ನಿನಗೆ ಶೋಭೆ ತರಲ್ಲ. ನೀನು ಧೈರ್ಯ ಕಳ್ಕೋಬಾರ್ದು. ನಾವು ಭಾರತ ಮಾತೆಯ ಮಕ್ಕಳು. ಆ ಮಾತೆಯ ಬೇಡಿಗಳನ್ನ ಕಳ್ಚೋಕೆ ನಮ್ಮ ಜೀವನ ಅರ್ಪಣೆ ಮಾಡಿದ್ದೀವಿ. ದಿಲೀಪ್, ಸುಭಾಷ್ ನೀವು ಕೂಡ ಹಾಡಿ. ಇವತ್ತು ದ್ವಿಜೇಂದ್ರ ಲಾಲ್ ಅವರು ನಮಗೋಸ್ಕರ ದೇಶಗೀತೆ ಹಾಡಿದ್ರು. ಅನಂತ್ ಅವರೇ, ನೀವಿವತ್ತು ಈ ಹಾಡನ್ನ ಕೇಳಿದ್ರೆ ಬಹಳ ಸಂತೋಷ ಪಡ್ತಿದ್ರಿ. ನೀವಿವಾಗ ಯಾವ ಪರಿಸ್ಥಿತಿಲಿದ್ದೀರೋ ಎಲ್ಲಿದ್ದೀರೋ ಒಂದು ಗೊತ್ತಿಲ್ಲ. ನಿಜವಾಗ್ಲೂ ಚೆನ್ನಾಗಿದೆ. ನಾನು ಇದನ್ನ ಎಷ್ಟೇ ಹೋಗಲಿದ್ರು ಅದು ಕಡಿಮೆನೆ. ಸುನೀಲ್, ಸುಧೀರ್, ಸುಭಾಷ್, ನಿಮ್ಗೆಲ್ಲ ಈ ಗೀತೆ ಅರ್ಥ ಗೊತ್ತಾಯ್ತಾ? ಸುಭಾಷ್ ಈ ಗೀತೆನ ತುಂಬಾ ಅನುಭವಿಸಿ ಹಾಡ್ದ. ಅವನ ಕಣ್ಣಲ್ಲಿ ನೀರ್ ನೋಡಿದಾಗ್ಲೇ ನನಗೆ ಅರ್ಥ ಆಯ್ತು.
ನನ್ನ ಕಣ್ಣಲ್ಲಿ ಕಣ್ಣೀರು ಹೇಗೆ ಬಂತು? ಈ ಗೀತೆ ನನಗೂ ತುಂಬಾ ಇಷ್ಟ ಆಯ್ತು. ಇದು ನಮ್ಮ ದೇಶದ ಗೀತೆನಾ? ಹೌದು, ಈ ಗೀತೆ ನಮ್ಮ ಭೂಮಿ ತಾಯಿದೇನೆ. ಈಗ ಅವಳ ಕಾಲಿಗೆ ಪರಾಧೀನತೆ ಸರಪಳಿ ಕಟ್ಟಿದ್ದಾರೆ. ಹಾಗೆ ಎಂಥ ಕೆಲಸ ಮಾಡಿದ್ದಕ್ಕೆ ತಕ್ಷಣ ಸುಭಾಷ್ನ ರೆಸ್ಟ್ ಗೇಟ್ ಮಾಡ್ತಿದ್ದೀವಿ. We can't do that. Good morning, Mr. Richardson. Good morning, Mr. Ghosh. Good morning, Mrs. Young. What did you say? No. Allah, Mrs. Young, ನಿಮಗೆ ಗೊತ್ತಿದೆಯಾ ಸುಭಾಷ್ ಚಂದ್ರ ಬೋಸ್ ಏನ್ ಮಾಡ್ದ ಅಂತ? I've heard, Mr. Ghosh. But first of all, we have to interrogate Subhash. ಅವನ್ನ ಕೇಳಿದ್ರೆ ಅವನು ನಿಜ ಹೇಳ್ಬಿಡ್ತಾನಾ? Yes, he will. I know him. He never lies. I took his class. He has something to say. Call him. Call him Mr. Young and his father too. Okay, we're sending a messenger to Subhash's house. Mr. Young, please write a letter to his father. ನಿನ್ನ ಮನೆಗೆ ಒಂದು ಪತ್ರ ಬರ್ತಾ ಇದೆ ಸುಭಾಷ್. ನಿಜವಾದ ಆಟ ಈಗ ಶುರುವಾಗುತ್ತೆ. ಶ್ರೀ ಜಾನಕಿನಾಥ್ ಬೋಸ್ ಅವರು ಮನೇಲಿದ್ದಾರಾ? ಜಾನಕಿನಾಥ್ ಬೋಸ್ ಅವರು ಮನೇಲಿದ್ದಾರ? ಹೌದು, ಯಜಮಾನ್ರು ಮನೇಲೇ ಇದ್ದಾರೆ. ಅವ್ರ ಹೆಸರಿಗೆ ಒಂದು ಪತ್ರ ಬಂದಿದೆ. ನಾನು ಪಿಇ ಸ್ಕೂಲಿಂದ ಬಂದಿದ್ದೀನಿ. ಸ್ಕೂಲಲ್ಲಿ ಏನಾದ್ರೂ ಸಮಸ್ಯೆ? ಸ್ಕೂಲಿಗೆ ಪೊಲೀಸ್ ಬಂದಿದ್ರು. ಏನಾದ್ರೂ ಒಂದು ಸಮಸ್ಯೆ ಆಗಿರ್ಬೋದು. ಅಬ್ದುಲ್, ಗಾಡಿ ತಯಾರಾಗಿದ್ಯಾ? ಅದು ಅದು ಅಲ್ಲಿ ಯಜಮಾನ್ರು ಬಂದ್ರು. ನೀವ್ ಈ ಪತ್ರ ನನಗ್ ಕೊಡಿ, ನಾನು ಯಜಮಾನ್ರಿಗೆ ಕೊಟ್ಬಿಡ್ತೀನಿ. ಸರಿ ಆಯ್ತು, ತಗೊಳ್ಳಿ. ಈ ಗೀತೆ ನಂಗೆ ತುಂಬಾನೇ ಇಷ್ಟ ಆಯ್ತು. ಶರತ್ ಅಣ್ಣಂಗೆ ಈ ಗೀತೆ ಹೇಳ್ಕೊಡ್ತೀರಾ? ನಾನು ಅವರಿಂದ ಕಲಿತೀನಿ. ಹಾಗೆ ಆಗ್ಲಿ, ನಾನು ನಿನ್ನ ಶರತ್ ಅಣ್ಣಂಗೆ ಈ ಗೀತೆನ ಪತ್ರದಲ್ಲಿ ಬರೆದು ಕಳಿಸ್ತೀನಿ. ನಾನಿನ್ ಬರ್ತೀನಿ. ಯಜಮಾನ್ರೆ, ಅಬ್ದುಲ್ ಏನಾದ್ರು ಹೇಳ್ಬೇಕಾಗಿತ್ತ? ಏನಾಯ್ತು, ಯಾಕಿಷ್ಟೊಂದು ಗಾಬರಿ ಆಗಿದ್ಯಾ? ಒಂದು ಪತ್ರ ಬಂದಿದೆ ಯಜಮಾನ್ರೆ. ಪತ್ರನ? ಯಾವ ಪತ್ರ? ನಿಮ್ಮ ಮನೆಯವ್ರ ಕಡೆಯಿಂದ ಏನಾದ್ರೂ ಸಮಾಚಾರ ಬಂದಿದ್ಯಾ? ಕೊಡಿಲ್ಲಿ ನೋಡ್ತೀನಿ. ಸುಬಿ ಪುಟ್ಟ ಅವರ ಸ್ಕೂಲಿಂದ ಕಳಿಸ್ಕೊಟ್ಟಿದ್ದಾರೆ. ಸುಭಾಷ್ ಸ್ಕೂಲಿಂದ ಪತ್ರನ? ಏನು ಪತ್ರನ? ಪ್ರಿನ್ಸಿಪಲ್ಗೆ ಏನಾದ್ರೂ ಈ ವಿಷಯ ಗೊತ್ತಾಗಿದ್ಯಾ? ಚಾರ್ಲ್ಸ್ ಏನಾದ್ರೂ ಹೇಳ್ಬಿಟ್ನ? ಸ್ಕೂಲಲ್ಲಿ ಏನಾದ್ರೂ ತಪ್ಪು ಮಾಡಿದೆ ಸುಭಾಷ್? ನಿನ್ನನ್ನು ಸ್ಕೂಲಿಗೆ ಕರ್ಕೊಂಡು ಬರೋದಕ್ಕೆ ಮಿಸ್ಟರ್ ಯಂಗ್ ನನಗೆ ಪತ್ರ ಬರೆದು ಕಳಿಸಿದ್ದಾರೆ. ಅದು ಈಗಲೇ. ಯಾಕೆ? Please remember, Mr. Young, Subhash must be rusticated from the school. Oh God, how can I save this child? Avanu madiro kelsakke avanna kattakindane aache hakbeku. We should ask him. Subhash inta kelsa martane anta nan yavattu antkonde irlilla. Yakig marta nan idna tilkollebeku. Enu gotilde hige extreme action togondre Jesus namana yavattu kshamsodilla. Let him come. ಏನಾಯ್ತು ಸುಭಾಷ್?
ನಿನ್ನನ್ನಿವತ್ತು ಸ್ಕೂಲಿಗೆ ಕರೆಸ್ತಿರೋದು ಯಾಕೆ? ಶರತ್, ಸತೀಶ್, ಸುನೀಲ್, ಸುಧೀರ್ ಇವರೆಲ್ಲರೂ ಅದೇ ಸ್ಕೂಲಲ್ಲಲ್ವಾ ಓದಿದ್ದು? ಇಲ್ಲಿವರೆಗೂ ಅವ್ರ ಮೇಲೆ ಸ್ಕೂಲಿಂದ ಯಾವ ಕಂಪ್ಲೇಂಟ್ಸು ಬರಲಿಲ್ವಲ್ಲ? ನನ್ನ ಪ್ರಕಾರ ಸುಭಾಷ್ ಬಗ್ಗೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟಿರಬೇಕು. ಇವನೇನಾದ್ರೂ ತಪ್ಪು ಮಾಡಿದ್ರೆ ತಾನೇ ಕಂಪ್ಲೇಂಟ್ ಕೊಡೋದಕ್ಕೆ? ಆದ್ರೆ ನನ್ನ ಸುಭಿ ಅಂತೋನಲ್ವಲ್ಲ. ನಾನು ಹಾಗೆ ಹೇಳ್ತಿಲ್ಲ, ರಿಚರ್ಡ್ಸನ್ ಸಾಹೇಬ್ರ ಮಗನ ಜೊತೆ ಸುಭಿ ಜಗಳ ಮಾಡಿದ್ದ ಅಲ್ವಾ ಸುಭಿ? ನೀವೆಲ್ಲ ವೆರಿ ಚೀಪ್ ಪೀಪಲ್, ನೀವೆಲ್ಲ ಹೇಡಿಗಳಷ್ಟೇ. ನಾನು ನಿನ್ ಜೊತೆ ಓಟ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಜಾತ್ರೆ ಮೈದಾನಕ್ಕೆ ಬರ್ತಿದ್ದೀನಿ. ಸ್ಕೂಲಿಗೆ ಪೊಲೀಸ್ ಬಂದಿದ್ರು, ಏನಾದ್ರೂ ಒಂದು ಸಮಸ್ಯೆ ಆಗಿರ್ಬೋದು. ಸ್ಕೂಲ್ಗೆ ಪೊಲೀಸರು ಬಂದಿದಾರ? ನೆನ್ನೆ ನಡೆದಿದ್ದಕ್ಕಲ್ಲ ತಾನೆ? ಯಾಲ್ಲ, ಸುಭಿ ಪುಟನ ಏನಾದ್ರೂ ಹಿಡ್ಕೊಂಡು ಹೋಗ್ತಾರ? ಈಗ ನಾನು ಏನ್ ಮಾಡ್ಲಿ? ರಿಚರ್ಡ್ಸನ್ ಸಾಹೇಬ್ರು ಸ್ಕೂಲಲ್ಲಿ ಏನಾದ್ರೂ ಹೇಳಿರ್ಬೋದಾ? ಸುಭಿ, ನೀನು ಚಾರ್ಲ್ಸ್ ಜೊತೆ ಜಗಳ ಮಾಡ್ತಾ ಅವನಿಗೇನಾದ್ರೂ ಹೇಳಿದ್ಯಾ? ಅಣ್ಣ, ನಾನಂತೂ ಜಗಳ ಮಾಡ್ಲೇ ಇಲ್ಲ. ಭಾರತೀಯರನ್ನ ಹೇಡಿಗಳು ಅಂತ ಹೇಳಿದ್ದು ಚಾರ್ಲ್ಸ್. ಅದಕ್ಕೆ ನಾವ್ ಯಾರು ಹೇಡಿಗಳಲ್ಲ ಅಂತ ಹೇಳ್ದೆ ಅಷ್ಟೇ. ನಿನ್ ಮರ್ತು ಹೋಗಿದ್ಯಾ ಸುಭಾಷ್? ಪಿ ಸ್ಕೂಲಿಗೆ ಸೇರ್ಸೋ ಮೊದ್ಲೇ ನಾನು ನಿಂಗೊಂದು ಮಾತು ಹೇಳಿದ್ದೆ, ಮೆಟ್ರಿಕ್ಯುಲೇಷನ್ ಪಾಸ್ ಆಗೋದಕ್ಕೂ ಮೊದಲು ನಾನು ನಿನ್ ಸ್ಕೂಲಿಗೆ ಬರೋ ಅವಶ್ಯಕತೆ ಬರಬಾರ್ದು ಅಂತ. ಜಾತ್ರೆ ಮೈದಾನದಲ್ಲಿ ನಡೆದಿರೋ ವಿಷಯದ ಬಗ್ಗೆ ಯಾರಿಗಾದ್ರೂ ಅನುಮಾನ ಬಂದಿದ್ಯಾ? ಗೊತ್ತಾಗಿದ್ರೆ ಸಮಸ್ಯೆನೆ ಆಗ್ಬಿಡುತ್ತೆ. ನನಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಎಲ್ಲರೂ ಸ್ಕೂಲ್ಗೆ ಹೋಗೋದು ಓದೋದಕ್ಕೆ, ತಮ್ಮ ಭವಿಷ್ಯ ರೂಪಿಸ್ಕೊಳ್ಳೋಕೆ, ಶಿಷ್ಟಾಚಾರ ಕಲಿಯೋಕೆ. ಓದಿನ ವಿಷಯ ಬಿಟ್ಬಿಟ್ಟು ಪದೇ ಪದೇ ಇಂಥ ಮಾತುಗಳು ಯಾಕೆ ಬರ್ತಾ ಇದೆ? ಈಗ ನಮ್ಮ ಮಾನ ಮರ್ಯಾದೆ ಗೌರವ ಎಲ್ಲ ಮರೆತು ನಾನು ನಿನ್ನ ಸ್ಕೂಲಿಗೆ ಬರ್ಬೇಕಾ? ಸಾಧ್ಯನೇ ಇಲ್ಲ. ನಾನು ಏನ್ ಮಾಡ್ಲಿ? ಅಪ್ಪ ಏನಾದ್ರೂ ಸ್ಕೂಲಿಗೆ ಬರ್ದೇ ಇದ್ರೆ ನನ್ನ ಕತೆ ಅಷ್ಟೇ. ನನ್ನ ಸ್ಕೂಲಿಂದ ಹೊರಗಡೆ ಹಾಕ್ತಾರ? ಅಪ್ಪ, ನೀವು ಅನುಮತಿ ಕೊಟ್ರೆ ಒಂದ್ ಮಾತು ಹೇಳ. ಮಿಸ್ಟರ್ ಯಂಗ್ ಅವರೇ ಕರೆದಿರುವಾಗ ನಾವು ಆದಷ್ಟು ಬೇಗ ಅಲ್ಲಿಗೆ ಹೋಗೋದು ಒಳ್ಳೇದು. ಅಪ್ಪ, ನೀವೇನಾದ್ರೂ ಅನುಮತಿ ಕೊಟ್ರೆ ನಾನು ನಿಮ್ ಜೊತೆ ಬರ್ತೀನಿ. ಪ್ರೋಮಿ ಜೊತೆ ಉಳಿದವರೆಲ್ಲ ಸ್ಕೂಲಿಗೆ ಹೋದವ್ರೆ, ಆದ್ರೆ ಅವ್ರು ಯಾರಿಗೋಸ್ಕರ ನನ್ನ ಸ್ಕೂಲಿಗೆ ಬರೋದಕ್ಕೆ ಹೇಳೇ ಇರಲಿಲ್ಲ. ನನಗ್ ನಿನ್ ಮೇಲೆ ಬಹಳ ಕನ್ಸಿತ್ತು, ತುಂಬಾ ಭರವಸೆ ಇತ್ತು ಸುಭಾಷ್. ಆದ್ರೆ ಇಷ್ಟೆಲ್ಲ ಆದ್ಮೇಲೆ ನಾನು ನಿನ್ ಮೇಲೆ ಆ ಕನ್ಸು ಭರವಸೆನ ಹೇಗಿಡ್ಲಿ? ನೀನ್ ಹೀಗ್ ಯಾಕೆ ನೋಡ್ತಾ ಇದ್ಯಾ? ನೀನ್ ಹೀಗ್ ನೋಡಿದಾಗ ಬಯ್ಯೋದಕ್ಕಿಂತ ಜಾಸ್ತಿ ನೋವಾಗುತ್ತೆ. ನೀನ್ ಹಾಗ್ ನೋಡ್ಬೇಡ ಅಮ್ಮ. ಅಮ್ಮ, ನಾನು ಅಬ್ದುಲ್ ಕಾಕನ ಕಾಪಾಡೋದಿಕ್ಕೋಸ್ಕರ ರಿಚರ್ಡ್ಸನ್ ಸಾಹೇಬ್ರ ಕಣ್ಗೆ ಮಣ್ಣೆರ್ಚಿದ್ದು. ಇದನ್ನ ವಿಚಾರಿಸಕ್ ಏನಾದ್ರೂ ಕರೆದಿರ್ಬೋದಾ? ಹೋಗು ಸಿದ್ಧಾಗ್ಬ, ನಾನು ಮತ್ತೆ ನನ್ನ ಅಣ್ಣ ಶರತ್ ನಿನ್ ಜೊತೆ ಸ್ಕೂಲಿಗೆ ಬರ್ತಾ ಇದ್ದೀವಿ. ಹೋಗು ಶರತ್, ನೀನು ಸಿದ್ಧಾಗು. ನಿನ್ನೆ ಕಟಕ್ ಸಭೆಯಲ್ಲಿ ನಡೆದಿದ್ದನ್ನ ನಾನು ಒಂದೇ ಮಾತರಂ ಪತ್ರಿಕೆಯಲ್ಲಿ ಬರೀಲೇಬೇಕು. ಈಗಲೇ ಸಮಿತಿಗೆ ಹೋಗಿ ಬರಿಲ್ಲ? ಈ ಮನುಷ್ಯ ರಸ್ತೆ ಮಧ್ಯನೇ ಕೂತ್ಕೊಂಡು ಪತ್ರಿಕೆ ಓದ್ತಾ ಇದ್ದಾನೆ. ಇವನು ಸಾಧಾರಣ ಮನುಷ್ಯ ಅಲ್ಲ, ಇವನು ಗೂಢಾಚಾರಿನೇ. ಆದ್ರೆ ಇವನು ಇಲ್ಲಾಗ ಬಂದ, ನಮ್ಮ ಅನುಶೀಲನಾ ಸಮಿತಿಯಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳಕ್ ಏನಾದ್ರೂ ಬಂದಿದ್ದಾನ? ಇವರೇ ಅಲ್ವಾ ಅರವಿಂದ ಘೋಷ್? ಪೊಲೀಸ್ ನನಗೆ ತೋರಿಸಿದ್ದ ಇವ್ರ ಫೋಟೋನೇ ಅಲ್ವಾ? ಹೇಗಾದ್ರೂ ಮಾಡಿ ಕೋಲ್ಕತ್ತಾ ಸಮಿತಿ ತಲುಪಲೇಬೇಕು. ಹಾ,
ಎಲ್ಲ ಕಡೆನೂ ಗೂಢಾಚಾರಿಗಳು ಇದ್ಬಿಟ್ರೆ ತುಂಬಾನೇ ಕಷ್ಟ ಆಗಿಬಿಡುತ್ತೆ. ಯಾರು ಯಾರು ನೀವು? ವೇಷನ ನೀನೊಬ್ಬನೇ ಬದಲಾಯಿಸಬಹುದು ಅಂತ ಅನ್ಕೊಂಡಿದ್ಯಾ? ಒಬ್ಬ ಸ್ವದೇಶಿ ಫಕೀರ ಆಗ್ತಾನೆ ಅಂದ್ರೆ ಒಬ್ಬ ಪೊಲೀಸ್ ಆಫೀಸರು ಸಾಮಾನ್ಯವಾದ ಮನುಷ್ಯ ಆಗೋಕ್ಕಾಗಲ್ವಾ? ತಲೆ ತಗ್ಗಿಸ್ಕೊಂಡು ಸ್ಕೂಲಿಗೆ ಹೊರಟಿದ್ಯಾ? ಆದ್ರೆ ವಾಪಸ್ ಬರುವಾಗ ನೀನು ನಿನ್ನ ತಲೆ ಎತ್ತಿ ಬರಬೇಕು, ಅದನ್ನೇ ನಾನು ಬಯಸೋದು.